ಭಾರತೀಯ ನೌಕಾಸೇನೆಗೆ ಮತ್ತೊಂದು ಪವರ್ಫುಲ್ ಖಂಡೇರಿ ಸೇರ್ಪಡೆ ಆಗ್ತಾ ಇರೋದು. ಐಎನ್ಎಸ್ ಖಂಡೇರಿ ಜಲಂತರ್ಗಾಮಿ ನೌಕೆ ಎಂದು ಸೇರ್ಪಡೆ ಆಗ್ತಾ ಇದೆ. ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ನಲ್ಲಿ ಸೇನಾಪಡೆಗೆ ಮತ್ತಷ್ಟು ಬಲ ಸಿಗ್ತಾ ಇದೆ. ಭಾರತೀಯ ನೌಕಾಸೇನೆಗೆ ಮತ್ತೊಂದು ಪವರ್ಫುಲ್ ಜಲಂತರ್ಗಾಮಿ ನೌಕೆ ಸೇರ್ಪಡೆ ಆಗ್ತಾ ಇರೋದು. ಐಎನ್ಎಸ್ ಖಂಡೇರಿ ಜಲಂತರ್ಗಾಮಿ ನೌಕೆಗೆ ಇಂದು ಸೇರ್ಪಡೆ ಆಗ್ತಾ ಇದೆ. ಇನ್ನು ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ನಲ್ಲಿ ಸೇನಾಪಡೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವತ್ತು ಹಸ್ತಾಂತರ ಮಾಡ್ತಾರೆ ಈ ಒಂದು ನೌಕೆಯನ್ನು. ಶತ್ರುಗಳ ಯುದ್ಧ ನೌಕೆಯನ್ನು ಕ್ಷಣಾರ್ಥದಲ್ಲಿ ಹೊಡೆದುರುಳಿಸುವಂಥ ಶಕ್ತಿ ಈ ಖಂಡೇರಿಗೆ ಇದೆ. ಐಎನ್ಎಸ್ ಖಂಡೇರಿ ಇವತ್ತು ಹಸ್ತಾಂತರ ಆಗ್ತಾ ಇರೋದು. ಸಮುದ್ರದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಗುರುತಿಸುವಂಥ ಒಂದು ಟೆಕ್ನಾಲಜಿ ಈ ಒಂದು ಪವರ್ಫುಲ್ ಖಂಡೇರಿಯಲ್ಲಿದೆ. ಇದೀಗ ಫೋಟೋಗಳಲ್ಲಿ ನೋಡ್ತಾ ಇದ್ದೀರಿ, ಭಾರತೀಯ ನೌಕಾಸೇನೆಗೆ ಮತ್ತೊಂದು ಪವರ್ಫುಲ್ ವೆಪನ್ ಸಿಗ್ತಾ ಇರೋದು. ಸೇನೆಗೆ ಸೇರಲಿದೆ ಪವರ್ಫುಲ್ ಖಂಡೇರಿ ಐಎನ್ಎಸ್ ಖಂಡೇರಿಯನ್ನು ಇವತ್ತು ಅಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಹಸ್ತಾಂತರ ಮಾಡಲಿದ್ದಾರೆ. ಇನ್ನು ಸಮುದ್ರದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳನ್ನು ಸುಲಭವಾಗಿ ಗುರುತಿಸುವಂಥ ತಂತ್ರಜ್ಞಾನ ಇದೆ. ಪಾಕಿಸ್ತಾನದ ಗುರಿಗಳನ್ನು ಸುಲಭವಾಗಿ ಗುರುತಿಸಿ ಧ್ವಂಸಗೊಳಿಸುವಂಥ ಶಕ್ತಿ ಖಂಡೇರಿ ಐಎನ್ಎಸ್ ಖಂಡೇರಿಗೆ ಇರುವಂಥದ್ದು. ಧ್ವಂಸಗೊಳಿಸುವಂಥ ಶಕ್ತಿ ಸ್ಕಾರ್ಪಿಯನ್ ಶ್ರೇಣಿಯ ಎರಡನೇ ಜಲಂತರ್ಗಾಮಿ ನೌಕಾ ಸೇನೆಗೆ ಸೇರಲಿದೆ. 2017 ಸತಹಕ್ಕೆ ನೀಚೆ ಕರೀಬ್ 1000 ಸೆ ಜಾಸ್ತಿ